ಸಂಕಷ್ಟದಲ್ಲಿರುವವರ ನೆರವಿಗೆ ನಿಂತ ಸಹೋದರರು. ಬಡವರು ಮಧ್ಯಮ ವರ್ಗದವರಿಗೆ ಇವರೇ ಬಂಧುಗಳು. ಮುರುಳಿ, ಮಹೇಶ್ ಮತ್ತು ಸುಧೀರ್ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಬಹುತೇಕ ಸಹೋದರರು ಅಂದ್ರೆ ದಾಯಾದಿಗಳ ಕಲಹಕ್ಕೆ ಸುದ್ದಿ ಆಗ್ತಾರೆ. ಕೆಲವೇ ಸಹೋದರರು ಒಳ್ಳೆಯ ವಿಚಾರಕ್ಕೆ ಸುದ್ದಿ ಆಗ್ತಾರೆ. ಸಂಕಷ್ಟದಲ್ಲಿರುವವರ ನೆರವಿಗೆ ನಿಂತು ಒಳ್ಳೆಯ ಸಹೋದರರ ಸಾಲಿಗೆ ಇದೀಗ ಮಹೇಶ್, ಮುರುಳಿ ಮತ್ತು ಸುಧೀರ್ ಸೇರಿದ್ದಾರೆ. ಕೋವಿಡ್ ಮೊದಲ ಅಲೆ ಜನರನ್ನ ಸಾಕಷ್ಟು ಬಾಧಿಸಿತ್ತು. ಇದೀಗ ಎರಡನೇ ಅಲೆ ವ್ಯಾಪಕವಾಗಿ ಜೀವ ಹಾಗೂ ಜೀವನಕ್ಕೆ ತೊಂದರೆ ಮಾಡ್ತಿದೆ. ಸಾಕಷ್ಟು ಜನ ದಾನಿಗಳು ಮೊದಲ ಅಲೆಯ ಸಂದರ್ಭದಲ್ಲಿ ಶಕ್ತಿ ಮೀರಿ ಸಹಾಯ ಮಾಡಿದ್ರು. ಆದರೆ ಕೋವಿಡ್ ಎರಡನೇ ಅಲೆಯ ಸಂಕಷ್ಟದ ನಡುವೆ ಕೆಲವರು ಮಾತ್ರ ಜನರ ಸಂಕಷ್ಟಕ್ಕೆ ನೆರವಾಗ್ತಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ 90% ಜನ ಸಂಬಳ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಜನರನ್ನ ಕೋವಿಡ್ ನಿಂದ ರಕ್ಷಿಸುವ ದೃಷ್ಟಿಯಿಂದ ಸರ್ಕಾರ ಲಾಕ್ಡೌನ್ ಮಾಡಿದೆ. ಆದರೆ ಈ ಲಾಕ್ಡೌನ್ ಜನರ ಒಂದೊತ್ತಿನ ಊಟಕ್ಕೂ ಸಮಸ್ಯೆಯಾಗಿದೆ. ಸಾಕಷ್ಟು ಜನ ಹಸಿವನ್ನು ನೀಗಿಸುವ ಕೆಲಸ ಮಾಡ್ತಿದ್ದಾರೆ. ಆ ಸಾಲಿನಲ್ಲಿ ಈ ತ್ರಿಮೂರ್ತಿ ಸಹೋದರರು ಮೊದಲ ಸಾಲಿನಲ್ಲಿ ನಿಲ್ತಾರೆ. ಮಹೇಶ್, ಮುರುಳಿ ಹಾಗೂ ಸುಧೀರ್ ಹೆಣ್ಣೂರು ಭಾಗದ ಜನರ ಹಸಿವನ್ನು ನೀಗಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಹೆಣ್ಣೂರು. ಹೆಣ್ಣೂರಿನ ಮುನೇಗೌಡರ ಪುತ್ರರಾದ ಮಹೇಶ್, ಮುರುಳಿ ಹಾಗೂ ಸುಧೀರ್ ಸಹೋದರರು ಕೋವಿಡ್ ಮೊದಲ ಅಲೆಯ ಸಂದರ್ಭದಲ್ಲಿ 10,000 ಫುಡ್ ಕಿಟ್ ವಿತರಿಸಿ ಜನರ ಹಸಿವು ನೀಗಿಸಿದ್ರು. ಈ ಬಾರಿಯೂ ಸಹ 800 ಜನರ ನೆರವಿಗೆ ಈ ತ್ರಿಮೂರ್ತಿ ಸಹೋದರರು ನಿಂತಿದ್ದಾರೆ. ಪೌರ ಕಾರ್ಮಿಕರು, ಆಟೋ ಡ್ರೈವರ್ಸ್, ಗಾರ್ಮೆಂಟ್ಸ್ ನೌಕರರು ಹೀಗೆ ಹಂತ ಹಂತವಾಗಿ ಅಗತ್ಯವಿರುವವರನ್ನ ಗುರುತಿಸಿ ಫುಡ್ ಕಿಟ್ ವಿತರಣೆ ಮಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವವರಿಗೆ ಸಹಾಯಕ್ಕೆ ನಿಲ್ಲೋದು ನಮ್ಮ ಧರ್ಮ. ಎಲ್ಲರೂ ಸುರಕ್ಷತೆ ಕಡೆ ಗಮನ ಕೊಟ್ಟು ನೆರವಿಗೆ ನಿಲ್ಲಬೇಕು ಅಂತ ಮುರುಳಿ ಅವರು ಕರೆ ಕೊಟ್ಟರು. ಪ್ರತಿನಿತ್ಯ ದಿನಗೂಲಿ ಕೆಲಸ ಮಾಡುವಂತ ನೌಕರರು ಇವತ್ತಿನ ದಿನ ಇದೇನು ಡಿಸ್ಟೆನ್ಸ್ ಈ ಏರಿಯಿಂದ ಆ ಏರಿಯಾಗೆ ಹೋಗ್ಬಾರ್ದು ಅಂತ ಏನು ಮಾಡಿದ್ರು ಅದು ವಿಚಾರವಾಗಿ ನಾವೇನು ಮಾಡಿದ್ರಿ ಇವ್ರನ್ನೆಲ್ಲ ಗುರುತಿಸಿ ಇವ್ರಿಗೆಲ್ಲರೂ ಒಂದು ಸಿಟ್ ಕೊಟ್ಟು ಅಟ್ಲೀಸ್ಟ್ ಸ್ವಲ್ಪ ದಿನ ಅವ್ರೂ ಊಟ ಮಾಡಿ ನೆಮ್ಮದಿಯಾಗಿರ್ಬೋದು ಅಂತ ಇದೊಂದು ಕಾರ್ಯ ಮಾಡಲಿಕ್ಕೆ. ಮತ್ತು ನಾವು ಈ ಸರ್ವಂಗನಗರ ಎಚ್ ಬಿ ಆರ್ ವಾರ್ಡಿನಲ್ಲಿ ಪ್ರತಿಯೊಂದು ಬೂತ್ ಲೆವೆಲನ್ನು ಕಾರ್ಯಕರ್ತರನ್ನ ಮತ್ತು ಈ ನೌಕರರನ್ನ ಗುರುತಿಡಿದು ಪ್ರತಿಯೊಬ್ಬರೆಲ್ಲರಿಗೂ ನಾವು ಕಿಟ್ ವಿತರಣೆ ಕಾರ್ಯ ಮಾಡಿದ್ದೇವೆ. ಇನ್ನು ಸಹೋದರರ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ ಸ್ಥಳೀಯರು ಇದೇ ರೀತಿ ಇತರರು ಸಂಕಷ್ಟದಲ್ಲಿ ಇರುವವರಿಗೆ ನೆರವಾಗಿ ಅಂತ ಕೇಳಿಕೊಂಡ್ರು. ನಾವು ಫಸ್ಟ್ ಸೇಫ್ ಆಗಿರೋಣ, ನಮ್ಮ ಕೈಯಲ್ಲಿ ಏನಿದೆ ನಮ್ಮ ಕೈಯಾಗದು ಬಡವ್ರಿಗೆ ಹೆಲ್ಪ್ ಮಾಡೋಣ. ಆ ರೀತಿಯಲ್ಲಿ ಮುರಳಿ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ನಾವೆಲ್ಲ ಸೇರಿ ಹೆಣ್ಣೂರು ಗ್ರಾಮಸ್ಥರು ಮತ್ತು ಕುಟುಂಬದವರೆಲ್ಲ ಸೇರಿ ಅವ್ರಿಗೆ ನಾವು ಏನು ಬೇಕೋ ಬೆಂಬಲ ಕೊಡಬೇಕು ಅಂತ ನಾವೆಲ್ಲ ಗ್ರಾಮಸ್ಥರಲ್ಲಿ ನಾವು ಕೇಳ್ಕೊತ ಇರೋದೇನೆಂದರೆ ಮಾಡೋರಿಗೆ ಹೆಲ್ಪ್ ಮಾಡಿ, ಅದರಲ್ಲಿ ಕಲ್ಲಾಕಕ್ಕೆ ಬರಬೇಡಿ. ಅದರಿಂದ ನಾನು ಹೇಳೋದಂದರೆ ಮುರಳಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಒಂದು ಯಾವುದೇ ಒಂದು ಉದ್ದೇಶದಿಂದ ಮಾಡ್ತಾ ಇಲ್ಲ, ಇಲ್ಲ ಏನು ಒಂದು ಇದು ಮಾಡ್ತಿಲ್ಲ. ಅವ್ರಿಗೆ ಸಂಬಂಧಪಟ್ಟಿದ್ದಂಗೆ ಅವ್ರ ಕುಟುಂಬದ ಕಡೆಯಿಂದ ಅವ್ರ ತಂದೆದು ಒಂದು ಹೆಸರಿದೆ ಊರಲ್ಲಿ, ಒಂದು ಹೆಸರಿರೋದ್ರಿಂದ ಆ ಲೆಕ್ಕಾಚಾರಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ, ಪ್ರತಿ ಒಂದೂ ಗುರುಸಿ ಅವ್ರ ತಂದೆ ಮುಖಾಂತರ ಎಲ್ಲರಿಗೂ ದಾನ ಮಾಡ್ತಾ ಇದ್ದಾರೆ. ಈ ಕೋವಿಡ್ ಎರಡನೇ ಅಲೆ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾಡ್ತಿದೆ. ಜೀವದ ಜೊತೆಗೆ ಜೀವನ ಮಾಡೋದು ಸಹ ಬಹಳ ಕಷ್ಟ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಜನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೆರವಿಗೆ ನಿಲ್ಲಬೇಕು. ಆ ಕೆಲಸವನ್ನು ಮುರುಳಿ ಮತ್ತು ಅವ್ರ ಸಹೋದರರು ಬೆಂಗಳೂರಿನ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಚ್ ಆರ್ ಬಿ ಆರ್ ವಾರ್ಡ್ ಸಂಬಂಧಪಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರವರ ಜಾಗದಲ್ಲಿ ಇರೋರು ಸಹಾಯ ಮಾಡಿದ್ರೆ ಎಲ್ಲರೂ ಸಹ ನೆಮ್ಮದಿಯಾಗಿರ್ತಾರೆ. ಆ ಕೆಲಸಕ್ಕೆ ಇವ್ರು ಕೈ ಜೋಡಿಸಿದ್ದಾರೆ. ನಮ್ಮ ಕಡೆಯಿಂದ ಇವ್ರ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 1 kg ಜೀನಿ ಕುಡಿಯೋದ್ರಲ್ಲಿ ಬಿಪಿ, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಇನ್ನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.